ನೀವು ಚಿಕ್ಕವರಿದ್ದಾಗ ಒಳ್ಳೆ ಕಲರ್ ಇರ್ತೀರ, ಅದೇ ದೊಡ್ಡವರು ಆಗ್ತಾ ಬಿಸಿಲಿನಲ್ಲಿ ಜಾಸ್ತಿ ಸುತ್ತಾಡಿ ಕಲರ್ ಕಮ್ಮಿಯಾಗಿ ಬ್ಲ್ಯಾಕ್ ಆಗಿಬಿಟ್ರೆ ಮತ್ತೆ ನಿಮ್ಮ ಹಳೆ ಸ್ಕಿನ್ ಟೋನ್ ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ನೋಡೋಣ. ಅದೇ ರೀತಿ ನಿಮ್ಮ ಸ್ಕಿನ್ನ ಸ್ಮೂತಾಗಿ ಗ್ಲೋಯಿಂಗಾಗಿ ಅಟ್ರ್ಯಾಕ್ಟಿವ್ ಆಗಿ ಹೇಗೆ ಇಟ್ಟುಕೊಳ್ಳೋದು ಅನ್ನೋದ್ರ ಬಗ್ಗೆನೂ ನೋಡೋಣ. ತುಂಬ ಜನ ವೈಟ್ ಆಗಬೇಕು ಅಂತ ಎಷ್ಟೊಂದು ಕ್ರೀಮ್ ಫೇಸ್ ವಾಶ್ ಯೂಸ್ ಮಾಡ್ತಿರ್ತಾರೆ, ದಯವಿಟ್ಟು ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ಇರೋ ಕೆಮಿಕಲ್ಸ್ ನಿಮ್ಮ ಸ್ಕಿನ್ನ ಇನ್ನೂ ಡ್ಯಾಮೇಜ್ ಮಾಡುತ್ತೆ ಹೊರತು ವೈಟ್ ಮಾಡಲ್ಲ. ನಿಮ್ಮ ಸ್ಕಿನ್ ಟೋನ್ ನ್ಯಾಚುರಲ್ ಆಗಿ ಚೇಂಜ್ ಮಾಡೋಕ್ಕೆ ನಿಮಗೆ ಒಂದು ಸಿಂಪಲ್ ಹೋಮ್ ರೆಮಿಡಿ ತಿಳಿಸಿಕೊಡ್ತೀನಿ. ಇದನ್ನು ಫಾಲೋ ಮಾಡಿದರೆ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ಸ್ ಸಿಗುತ್ತೆ. ಈ ಹೋಮ್ ರೆಮಿಡಿ ತುಂಬ ಸಿಂಪಲ್. ಇದಕ್ಕೆ ಬರೀ ಮೂರೇ ಮೂರು ಪದಾರ್ಥಗಳು ಬೇಕು. ಮೊದಲನೇ ಪದಾರ್ಥ ರೋಸ್ ವಾಟರ್. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಿಮ್ಮ ಸ್ಕಿನ್ ಸಾಫ್ಟ್ ಆಗಿ ಮತ್ತು ಗ್ಲೋಯಿಂಗ್ ಆಗಿಸುತ್ತೆ. ಇದು ನಿಮಗೆ ಈಸಿಯಾಗಿ ಮನೆ ಹತ್ರ ಇರೋ ಅಂಗಡಿಗಳಲ್ಲಿ ಸಿಗುತ್ತೆ. ಮುಂದಿನ ಪದಾರ್ಥ ಒಂದು ಗ್ಲಿಸರಿನ್. ಇದು ಸ್ಕಿನ್ ಮಾಯಿಶ್ಚರೈಸ್ ಮಾಡುತ್ತೆ, ರಫ್ ಹಾಗೂ ಡ್ರೈ ಆಗೋಕ್ಕೆ ಬಿಡಲ್ಲ, ಜೊತೆಗೆ ಸ್ಕಿನ್ ಲೈಟ್ನಿಂಗ್ ಮಾಡುತ್ತೆ. ಇದು ಕೂಡ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಕೊನೆಯ ಪದಾರ್ಥ ಲೆಮನ್. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದೆ, ನಿಮ್ಮ ಸ್ಕಿನ್ನ ಹೆಂಗಾಗಿರಿಸಿ ಡೆಡ್ ಸೆಲ್ಸ್ ತೆಗೆದು ಹಾಕೋಕ್ಕೆ ಸಹಾಯ ಮಾಡುತ್ತೆ. ತುಂಬ ಜನ ಲೆಮನ್ ಬಳಸುವಾಗ ಮಾಡೋ ತಪ್ಪು ಏನಂದರೆ ಅದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡಿಬಿಡ್ತಾರೆ. ದಯವಿಟ್ಟು ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಲೆಮನ್ನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ, ಇದು ಫೇಸ್ನ ಕಂಪ್ಲೀಟ್ಲಿ ಡ್ರೈ ಮಾಡಿ ಉರಿಯುತ್ತೆ, ಜೊತೆಗೆ ಸೆನ್ಸಿಟಿವ್ ಮಾಡಿಬಿಡುತ್ತೆ. ಈಗ ಎಲ್ಲ ಮೂರು ಪದಾರ್ಥಗಳನ್ನು ಒಂದೊಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡಿ ರಾತ್ರಿ ಮಲಗೋ ಮುನ್ನ ಫೇಸ್ನ ಚೆನ್ನಾಗಿ ವಾಶ್ ಮಾಡಿ ಈ ಹೋಮ್ ರೆಮಿಡಿನ ಹಚ್ಚಿ ಮಸಾಜ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ತೊಳೆದು ಬಿಡಿ, ಒಳ್ಳೆ ಗ್ಲೋ ಬರುತ್ತೆ. ಈ ಹೋಮ್ ರೆಮಿಡಿ ಎಲ್ಲರಿಗೂ ಸೂಟ್ ಆಗಲ್ಲ, ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಇದ್ದರೆ ಯೂಸ್ ಮಾಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.